ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಯಾರು ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ವ್ಲಾಗ್ ಸ್ಟಾರ್ಟ್ ಮಾಡೋಣ. ಎಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಎಸ್, ಇದು ನಮ್ಮ ಬಾಲ್ಕನಿ ವ್ಯೂ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದರೆ ಎದ್ದೇಳಷ್ಟರಲ್ಲಿ ನೋಡಿ, ಈ ಥರ ಫುಲ್ಲು ಫ್ರೀಸಿಂಗ್ ರೈನ್, ಅಂದರೆ ಮರಗಳೆಲ್ಲ ಐಸ್ ಇತ್ತು ಮರಗಳ ಮೇಲೆಲ್ಲ ನೋಡಿ. ಅದು ಆ ನೀರು ಬಂದು ನೀರು ಹಂಗೆ ಬೀಳ್ತಾ ಅದು ಫ್ರೀಸ್ ಆಗಿಬಿಟ್ಟು ಐಸ್ ಆಗಿಬಿಟ್ಟಿದೆ. ಒಳ್ಳೆ ಗ್ಲಾಸಿ ಟ್ರೀ ಥರ ಕಾಣಿಸ್ತಾ ಇತ್ತು ಪ್ರತಿಯೊಂದೂ, ತುಂಬಾ ಚೆನ್ನಾಗಿತ್ತು ನೋಡಿ. ಹಾಗೆ ನಾನು ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಎಲ್ಲ ಮರಗಳು ಮತ್ತು ಕಾರು ಎಲ್ಲನೂ ಫ್ರೀಸ್ ಆಗಿಬಿಟ್ಟಿತ್ತು. ಎಲ್ಲ ಕಡೆ ಐಸು ನೋಡಿ, ನೀರು ತೊಡ್ತಾ ಇರೋ ಥರ ಇರುತ್ತೆ ಬಟ್ ಐಸು, ಹಾಗೆ ಫ್ರೀಸ್ ಆಗಿಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ? ನೋಡಿ ಅಲ್ಲಿ ಮಳೆ, ಅದು ಫ್ರೀಸಿಂಗ್ ರೈನ್ ಅಂತಾರೆ ಅದನ್ನು. ಬೀಳ್ತಾ ಬೀಳ್ತಾ ಹಾಗೆ ಅದು ಮರಗಳಲ್ಲಿ ನೋಡಿ ಹಾಗೆ ಸ್ಟಾಪ್ ಆಗಿಬಿಡುತ್ತೆ ಐಸ್ ಥರ. ತುಂಬ ಚೆನ್ನಾಗಿತ್ತು, ನಿಮಗೂ ತೋರಿಸೋಣ ಅಂತ ಹಂಗೆ ವೀಡಿಯೋ ಮಾಡ್ಕೊಂಡೆ. ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಇಡ್ಲಿ ಚಟ್ನಿ ಸಾಂಬಾರ್ ಮಾಡ್ತಾ ಇದ್ದೀನಿ. ಚಟ್ನಿ ರೆಸಿಪಿ ಸಿಂಪಲ್ ಆಗಿರೋದ್ರಿಂದ ತೋರ್ಸೋಕ್ಕೆ ಹೋಗಲ್ಲ. ಸೊ ಬನ್ನಿ, ಮಸೂರು ದಾಲ್ ಇದು. ನಾನು ಸಾಂಬಾರ್ಗೆ, ಇಡ್ಲಿ ಸಾಂಬಾರ್ಗೆ ಇದನ್ನು ಯೂಸ್ ಮಾಡ್ತೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ. ಇಡ್ಲಿ ಸಾಂಬಾರ್ಗೆ ಬೇಕಾಗಿರೋದು ಬೆಳ್ಳುಳ್ಳಿ ಒಂದು 4-5, ಅದು ಜಜ್ಜಿ ಪುಡಿ ಜಜ್ಜಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಾಗೆ ಇಂಗು. ನೋಡಿ, ಇಡ್ಲಿ ಬಿಟ್ಟಿಡ್ತಾ ಇದ್ದೀನಿ ಬೇಯೋಕ್ಕೆ. ನಮ್ಮ ಮನೇಲಿ ನಮ್ಮ ಆದ್ಯಂಗೆ ಇಡ್ಲಿ ಅಂದರೆ ತುಂಬಾ ಇಷ್ಟ. ಈ ಕಡೆ ಅದು ಬೇಳೆ ಕೂಗಿಸ್ಕೊಂಡಿದ್ದೆ, ಅದಕ್ಕೆ ತೊಳೆದ್ಬಿಟ್ಟು ಮೊಸರು ದಾಲು ಸ್ವಲ್ಪ ಅರಶಿನ ಪುಡಿ ಹಾಕಿ ಕೂಗಿಸ್ಕೊಂಡೆ. ಒಂದು ಅಥವಾ ಎರಡು ಸಾಕಾಗುತ್ತೆ. ಇಲ್ಲಿ ಒಗ್ಗರಣೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆಗೆ ಸಾಸಿವೆ, ಜೀರಿಗೆ ಮತ್ತು ಇಂಗು, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಈರುಳ್ಳಿ ಕೆಂಪಗಾದಮೇಲೆ ಒಂದು ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಉಪ್ಪು ಅರಶಿನ ಪುಡಿ ಹಾಕಿ ಚೆನ್ನಾಗಿ ಉರ್ಕೋತಾ ಇದ್ದೀನಿ. ನನಗೆ ಕೋಲ್ಡ್ ಇರೋದ್ರಿಂದ ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ತುಂಬಾ ಕೋಲ್ಡ್ ಆಗಿಬಿಟ್ಟಿತ್ತು ಅವತ್ತಂತೂ. ನಾನು ಇಡ್ಲಿ ಸಾಂಬಾರ್ಗೆ ಅಚ್ಚಕಾರದ ಪುಡಿ ಹಾಕೋತೀನಿ. ಸಾಂಬಾರ್ ಪೌಡರ್ ಹಾಕೋಕ್ಕೆ ಹೋಗೋದಿಲ್ಲ, ಅಚ್ಚಕಾರದ ಪುಡಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು, ಒಂದೂವರೆ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅಚ್ಚಕಾರದ ಪುಡಿ ಹಾಕ್ಕೊಂಡು ಅದು ಹಸಿ ವಾಸನೆ ಹೋದ್ಮೇಲೆ ಅದು ಬೇಳೆನ ಹಾಕ್ಕೊಂಡು ಏನು ಬೇಯಿಸ್ಕೊಂಡಿದ್ದೀವಲ್ಲ ಅದು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ಅಷ್ಟೇ ಇಡ್ಲಿ ಸಾಂಬಾರ್ ರೆಡಿ. ನೋಡಿ, ಇಡ್ಲಿನೂ ಆಯಿತು. ಅದಾದಮೇಲೆ ಹಾಗೆ ಹೊರಗಡೆ ಹೋಗ್ತಾ ಇದ್ದೀವಿ. ಏನಕ್ಕಂದರೆ ಟೊಮೆಟೊ ಹೋಗಿರಲಿಲ್ಲ, ಟೊಮೆಟೊ ಖಾಲಿಯಾಗಿತ್ತು. ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೊಟ್ಟೆ ಈ ಥರದ್ದೆಲ್ಲ ತರೋಣ ಅಂತ ಹೇಳ್ಬಿಟ್ಟು. ನೋಡಿ, ನಾನಂತೂ ಎಲ್ಲ ಕಾರ್ ಮೇಲೆ ಇರೋದೆಲ್ಲ ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ಅದು ಐಸ್ ಇತ್ತಲ್ಲ, ಹಂಗೆ ಮುಟ್ಟಿದ್ರೆ ಸಾಕು ಬಿದೋಗ್ತಾ ಇತ್ತು. ನೋಡಿ, ನನಗಂತೂ ಈ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ಹಂಗೆ ಟ್ರೈ ಮಾಡ್ತಾ ಇದ್ದೆ. ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ ನಾನು, ತುಂಬ ಐಸ್ ಇರೋದ್ರಿಂದ ಚಳಿ ಸಿಕ್ಕಾಪಟ್ಟೆ ಇತ್ತು ಅವತ್ತಂತ. ಸೊ ಅದಕ್ಕೆ ಮಕ್ಕಳನ್ನಿಬ್ರು ಮನೇಲೇ ಬಿಟ್ಬಿಟ್ಟು ಟಿ ವಿ ಎಲ್ಲ ಹಾಕ್ಕೊಟ್ಟು ನನ್ನ ಫೋನ್ ಮನೇಲಿ ಇಟ್ಬಿಟ್ಟಿದ್ದೆ, ಹಸ್ಬೆಂಡ್ ಫೋನ್ ತೊಗೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಹೋಗಿ ತೊಗೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಇದು ನೋಡಿ, ಬ್ಯಾಕ್ ಸೈಡ್ ವ್ಯೂ ಇದು ನಮ್ಮ ಮನೆ ಬ್ಯಾಕ್ ಸೈಡಲ್ಲಿ. ನೋಡಿ, ಮರಗಳೆಲ್ಲ ಒಳ್ಳೆ, ನೋಡಿ ಫುಲ್ಲು ಗ್ಲಾಸಿ ಟ್ರೀ ಅಂತಾರಲ್ಲ ಹಾಗೆ ಗ್ಲಾಸಿ ಲುಕ್ಕು ಮರಗಳೆಲ್ಲ, ಥರ ತುಂಬಾ ಚೆನ್ನಾಗಿತ್ತು. ನೋಡಿ, ನಿಮಗೂ ತೋರಿಸ್ತಾ ಇದ್ದೀನಿ ಹಾಗೆ. ವಾವ್, ಎಲ್ಲ ಐಸ್ ಮರಗಳಾಗ್ಬಿಟ್ಟಿದೆ.
ಅಲ್ಲೇ ಕೋಲ್ಸ್ಕೋಗೋಣ ಅಂತ ಅಂದ್ಕೊಂಡೆ. ಬಟ್ ನನ್ನ ಮಗಳು ನನ್ನನ್ನು ಕರ್ಕೊಂಡು ಹೋಗ್ಬೇಕು ಫಸ್ಟ್ ಟೈಮ್ ಅಂತ ಹೇಳಿದ್ಲ, ಸರಿ ಅವಳನ್ನು ಬಿಟ್ಟು ಹೋಗೋದು ಬೇಡ ಅಂತ ಹೇಳಿಬಿಟ್ಟು ವಾಲ್ಮಾರ್ಟ್ ಕಡೆಗೆ ಹೋಗ್ತಾ ಇದ್ದೀವಿ. ನೋಡಿದ್ರೆ ಕಾರ್ ಫುಲ್ಲು ನೋಡಿ ಮೇಲೆ ನಿಮಗೆ ಕಾಣಿಸ್ತಾ ಇರ್ಬೋದು, ಫುಲ್ ಐಸ್ ಆಗಿಬಿಟ್ಟು ವೈಪರ್ ಕೂಡ ವರ್ಕ್ ಆಗ್ತಾ ಇರಲಿಲ್ಲ, ಅಂತ ತೆಗಿಯೋಕೆ ಆಗ್ತಾ ಇರಲಿಲ್ಲ, ವೈಪರ್ ಫುಲ್ ಫ್ರೀಸ್ ಆಗಿಬಿಟ್ಟಿತ್ತು. ಅದಕ್ಕೆ ಒಂದು ಕಡೆ ನಿಲ್ಲಿಸ್ಬಿಟ್ಟು ನಾನು ಹೇಳ್ದೆ, ನಾನು ಇಲ್ಲಿ ವೀಡಿಯೋಸ್ ಎಲ್ಲ ತಗೊತೀನಿ, ಮರಗಳು ಚೆನ್ನಾಗಿದೆ ನೀವು ಮಾಡಿ ಅಂತ. ಎಲ್ಲ ಗಿಡಗಳು ಮರಗಳು ಈ ಥರ ಆಗ್ಬಿಟ್ಟಿದೆ ಐಸು. ಇಲ್ಲೋಡಿ ಕ್ಯಾಕ್ಟಸ್, ನನ್ನ ಹಸ್ಬೆಂಡ್ ಕಾರ್ ಮುಂದೆ ಎಲ್ಲ ಐಸ್ ಇದೆ, ಅದೆಲ್ಲ ಬೀಳಿಸ್ತಾ ಇದ್ದಾರೆ ನೋಡಿ, ನೆಲ ಎಲ್ಲ ಐಸ್, ಮರ ನೋಡಿ ಫುಲ್ಲು ಐಸ್ ಮರ ಆಗ್ಬಿಟ್ಟಿದೆ. ನಾನು ನೋಡ್ತೀನಿ ಹೆಂಗಾಗತ್ತೆ ಅಂತ. ಸುತ್ತಾಡಿ ಸುತ್ತಾಡಿನೇ ಮನೇಲಿ ನನಗೆ, ನನ್ನ ಚಿಕ್ಕ ಮಗಳಿಗೆ ಇಬ್ಬರಿಗೂ ಕೋಲ್ಡ್ ಆಗಿರೋದು, ನಿಮ್ಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಬಂದೆ. ಹಂಗೆ ಟೊಮೆಟೊ ಖಾಲಿ ಆಗಿತ್ತು ಮೊನ್ನೆ, ಅದೊಂದು ತೊಗೊಳ್ಳೋದು ಮರ್ತೋಯ್ತು, ಸರಿ ಟೊಮೆಟೊ ತೊಗೊಳ್ಳೋಣ ಹಾಗೆ ಅಂದ್ಕೊಂಡು ಬಂದಿದ್ದೀವಿ. ಒಂದು ನಿಮಿಷ ಇರಿ. ವಾವ್, ಎಲ್ಲ ಕಡೆ ಹೈ, ವಾಲ್ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಟೊಮೆಟೊ ಎಲ್ಲ ಇಲ್ಲೇ ಚೆನ್ನಾಗಿರುತ್ತೆ. ಸರಿ, ಟೊಮೆಟೊ ಆರೆಂಜ್ ಖಾಲಿ ಆಗಿದೆ, ಆರೆಂಜ್ ತೊಗೋಬೇಕು. ಹಾಗೆ ಟ್ರೈಪಾಡ್ ನೋಡೋಣ ಅಂತ ಬಂದಿದ್ದೀವಿ, ಯಾಕಂದರೆ ನನ್ನ ಕೈಯಲ್ಲೇ ಇಟ್ಕೊಂಡು ಜಾಸ್ತಿ ವೀಡಿಯೋಸ್ ಮಾಡ್ತೀನಲ್ವ, ಶೇಕ್ ಆಗ್ತಾ ಇರತ್ತೆ, ನೋಡೋಣ ಸಿಗತ್ತಾ ಅಂತ ಹೇಳ್ಬಿಟ್ಟು. ಆಯಿತು ಅಂತ ವಾಲ್ಮಾರ್ಟ್ ಒಳಗೆ ಬಂದ್ವಿ. ನಾನೇ ನಿಮಗೆ ಫುಲ್ ವಾಲ್ಮಾರ್ಟ್ ಸಿಕ್ಕಾಪಟ್ಟೆ ದೊಡ್ಡದು, ಎಲ್ಲ ವೀಡಿಯೋ ಮಾಡಿ ಹಾಕೋಕ್ಕೆ ಹೋಗಲ್ಲ, ತುಂಬಾ ಲೆಂತಿ ಆಗುತ್ತೆ ವೀಡಿಯೋಸು. ಆಯಿತು ಅಂತ ಹೇಳ್ಕೊಂಡು ಟೊಮೆಟೊ ಇದೆಲ್ಲ ತೊಗೊಳ್ಳೋಣ ಫಸ್ಟ್ ಹೋದೆ. ಬಟ್ ಏನಂದರೆ ಫಸ್ಟು ಟ್ರೈಪಾಡ್ ನೋಡೋಣ ಅಂತ ಅಂದ್ಕೊಂಡು ಬಂದ್ವಿ, ಯಾಕಂದರೆ ನಾನು ಕೈಯಲ್ಲೇ ಇಟ್ಕೊಂಡು ವೀಡಿಯೋಸ್ ತೆಗಿಯೋದ್ರಿಂದ ತುಂಬಾ ಶೇಕ್ ಆಗ್ತಿದೆ ನನಗೆ. ಆ್ಯಕ್ಚುಲಿ ಏನೇನು ತೊಗೋಬೇಕು ಏನು ಅನ್ನೋದೆಲ್ಲ ನಂಗೆ ಪ್ಲ್ಯಾನ್ ಇಲ್ಲ. ಸರಿ, ಜಸ್ಟ್ ನಾನು ಈ ಇನ್ಫಾರ್ಮೇಷನ್ಗೋಸ್ಕರನೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು, ಆಮೇಲೆ ನೋಡ್ಕೊಳ್ಳೋಣ ಮುಂದೆ ಅಂತ ಹೇಳ್ಬಿಟ್ಟು. ಬಟ್ ಏನಂದರೆ ಸ್ವಲ್ಪ ಮೇಯ್ನು ಅಡುಗೆ ಮಾಡಬೇಕಾದ್ರೆಲ್ಲ ಟ್ರೈಪಾಡ್ ಇದ್ದರೆ ಯೂಸ್ ಆಗುತ್ತೆ ಅಂತ ಅನಿಸ್ತು, ನೋಡೋಣ ಅಂತ ಬಂದ್ವಿ. ಬಟ್ ಕಂಪೇರ್ ಮಾಡಿ ನೋಡೋಣ ಫಸ್ಟು, ಏಕ್ದಮ್ ತೊಗೊಳ್ಳೋದು ಬೇಡ, ಒಂದು ಎರಡು ಕಡೆ ನೋಡೋಣ, ಎಲ್ಲಿ ಪ್ರೈಸ್ ಕಮ್ಮಿ ಅನ್ಸುತ್ತೋ ಅಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ಗೊತ್ತಲ್ವ, ಇಂಡಿಯನ್ ಕರೆನ್ಸಿ ಕಂಪೇರ್ ಮಾಡಿದ್ರೆ ಎಲ್ಲನೂ ಕಾಸ್ಟ್ಲಿನೇ ಇರುತ್ತೆ. ಸೊ ನೋಡೋಣ ಎಲ್ಲಿ ವರ್ತ್ ಅನ್ಸುತ್ತೆ ಅಲ್ಲಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ. ಹಾಗೆ ತೊಗೊಂಡು ಅದು ಟೈಮ್ ಇರಲಿಲ್ಲ, ಬೇಗ ಬೇಗ ಸರ್ಚ್ ಮಾಡಿ ಮನೇಲಿ ಮಕ್ಕಳಿದ್ದಿದ್ದರಿಂದ ಸ್ವಲ್ಪ ಬೇಗನೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬರೀ ಇಲ್ಲಷ್ಟೇ ನೋಡಿದ್ವಿ. ನೋಡಿಬಿಟ್ಟು ಪ್ರೈಸ್ ಎಲ್ಲ ಚೆಕ್ ಮಾಡಿ ಮತ್ತು ಮೊಟ್ಟೆ ಎಲ್ಲ ತೊಗೊಂಡು ಆರೆಂಜು, ಟೊಮೆಟೊ, ಮತ್ತು ಕೊತ್ತಂಬರಿ ಸೊಪ್ಪು, ಪಾಲಕ್ ಈ ಥರದ್ದೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಮಶ್ರೂಮ್ ಈ ಥರ ನೋಡಿ, ಇದೆಲ್ಲ ಯೋಗರ್ಟ್, ವೆರೈಟೀಸ್ ಆಫ್ ಯೋಗರ್ಟ್ಸ್ ಇರುತ್ತೆ, ಇಲ್ಲಂತೂ ಗ್ರೀಕ್ ಯೋಗರ್ಟ್ ಅದು ಇದು ಅಂತ ಫ್ಲೇವರ್ಸ್ ಸಿಕ್ಕಾಪಟ್ಟೆ ಇರುತ್ತೆ. ಮತ್ತು ಇಲ್ಲೇ ಮೊಸರು ಮೊದಲು ತೊಗೋತಾ ಇದ್ವಿ ನಾವಿಲ್ಲಿ, ಹಾಲು ಮತ್ತು ಮೊಸರು ಇಲ್ಲೇ ತೊಗೋತಾ ಇದ್ದಿದ್ದು. ಬಟ್ ಆಮೇಲೆ ಬೇಡ ಅಂದಮೇಲೆ ಹಾಲು ಬ್ರಾಮ್ಸಲ್ಲಿ ಮೊಸರು ಇವಾಗ ಹೆಪ್ಪ ಆಗ್ತಾ ಇದ್ದೀನಿ ಮನೇಲೇ, ಅದೇ ಹಾಲು ತೊಗೊಂಡು ಬರ್ತೀನಲ್ಲ ಅದೇ ಹೆಪ್ಪಾಗ್ತೀನಿ. ಸೊ ನೋಡಿ ಎಲ್ಲ ಇಷ್ಟೊಂಥರ ಯೋಗರ್ಟ್ ಇದೆ, ಇದು ನಿಮಗೆ ತೋರಿಸಿರಲಿಲ್ಲ ಅಂತ ತೋರಿಸ್ತಾ ಇದ್ದೀನಿ. ಇನ್ನು ಮೇಲೆಲ್ಲ ಇತ್ತು, ಸ್ವಲ್ಪ ತೊಗೊಂಡೆ ಕ್ಲಿಪ್ಪಿಂಗ್ಸ್ ಅಷ್ಟೇ. ಅದಾದಮೇಲೆ ಆರ್ಗ್ಯಾನಿಕ್ದು ಎಗ್ಸ್ ಇರಲಿಲ್ಲ ಈ ಸರಿ, ವೈಟ್ ಎಗ್ಗೆ ಓಲ್ ವೈಟ್ ಎಗ್ ಇತ್ತು ಅದನ್ನೇ ತೊಗೊಂಡ್ವಿ ನೋಡಿ. ಇದೆ ಒಂದು ಟ್ರೈನಲ್ಲಿ 18 ಎಗ್ಸ್ ಇರುತ್ತೆ. ಸರಿ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡು ಮನೆ ಕಡೆ ಹೊರಟ್ವಿ. ಏನು ಅಡುಗೆ ಮಾಡೋದು, ಆ್ಯಕ್ಚುಲಿ ಟೊಮೆಟೊ ತೊಗೊಂಡಿದ್ದೆ ಅದಕ್ಕೋಸ್ಕರ ರಸಂ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು, ಎಲ್ರಿಗೂ ಕೋಲ್ಡ್ ಇದ್ದಿದ್ದರಿಂದ
ಎಲ್ರಿಗೂ ಅಂದರೆ ನನಗೆ ನನ್ನ ಚಿಕ್ಕ ಮಕ್ಳಿಗೆ ಮಾತ್ರ ಇತ್ತು ಅಷ್ಟೇ. ಅಂದರೆ ನಾವು ಸ್ವಲ್ಪ ನಾನು ನೀರಲ್ಲಿ ಆಡ್ತಿರ್ತೀನಿ ಹೊರಗಡೆ ಬರೋದು ಈ ಥರ, ಅದರಲ್ಲೂ ನಿಮಗೆ ವೀಡಿಯೋಸ್ ಮಾಡಿ ತೋರಿಸ್ಬೇಕು ಅಂತ ಸ್ವಲ್ಪ ಅವಾಗ ಅವಾಗ ಹೊರಗಡೆ ಬರ್ತಾ ಇರ್ತೀನಲ್ವಾ. ಸೊ ಮೈನಸ್ ಟೆಂಪ್ರೇಚರಲ್ಲಿ ಆಬ್ವಿಯಸ್ಲಿ ಯಾರಿಗಾದರೂ ಕೋಲ್ಡ್ ಆಗುತ್ತೆ. ನೀವು ರೋಡ್ ನೋಡ್ತಾ ಇರ್ಬೋದು, ಐಸು ಟ್ರೀ ಏನಂತಾರೆ ಬ್ರಾಂಚಸ್ ಮೇಲೆಲ್ಲ ಫಾರ್ಮ್ ಆಗಿರೋದ್ರಿಂದ ತುಂಬ ಕೆಳಗಡೆ ಬಂದುಬಿಟ್ಟಿದೆ ಅದು ನೋಡಿ ಬಾರಕ್ಕೆ. ಮತ್ತು ರೋಡೆಲ್ಲ ಎಷ್ಟು ಐಸ್ ಇತ್ತು ಅಂತ ಅಂದರೆ ಒಂದು ಎರಡು ಮೂರು ಲೇಯರ್ ಅಷ್ಟಿತ್ತು. ಮತ್ತು ಟೈಯರ್ ಎಲ್ಲ ಜಾರ್ತಾ ಇತ್ತು, ಸಿಕ್ಕಾಪಟ್ಟೆ ಜಾರ್ತಾ ಇತ್ತು. ಸೊ ಅಂತಾಯಿದ್ರು ಇದು ಫೈಯರ್ ಸ್ಟಿಕ್ಕಿಗೆ ಫೈಯರ್ ಊಟೆ ತೊಗೊಳ್ಳಿಲ್ವಲ್ಲ, ಮರ್ತು ಹೋದ್ವಿ, ಹೋಗಿ ತಂದ್ಬಿಡೋಣ ಅಂತ. ಅದಕ್ಕೆ ನಾನು ಹೇಳ್ದೆ ಇಲ್ಲ ಬೇಡ ಇನ್ನೊಂದ್ಸರಿ ತೊಗೊಳ್ಳೋಣ, ಈಗ ನಾ ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ನ ರಸಮ್ ಅಲ್ವಾ ಆಯಿತು ಮಾಡೋಣ ಅಂತ. ಮಕ್ಕಳು ಬೇರೆ ನಾನು ಬರ್ತೀನಿ ಅಂತ ಹಠ ಮಾಡ್ತಾಯಿದ್ರು, ಅದಕ್ಕೆ ಕೋಲ್ಡ್ ಇದೆ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ ಬಂದಿದ್ವಿ. ನೋಡಿ ಹಿಂಗೆ ಜಾರ್ತಾ ಇದೆ, ಟೈಯರ್ ಫುಲ್ಲು ಸೈಡಿಗೆ ಬರುತ್ತೆ. ನಾನು ಬೇಡ ಅಂದ್ರೂ ನನ್ನ ಹಸ್ಬೆಂಡ್ ಬೇಕು ಅಂತ ಅದ್ರ ಮೇಲೆ ಕರ್ಕೊಂಡು ಹೋಗೋರು, ಎಷ್ಟೊಂದು ಐಸ್ ಇದೆ. ಆಯಿತು ಅಂತ ಹೇಳ್ಬಿಟ್ಟು ಮನೆಗೆ ಹೋದ್ವಿ. ಮನೆಗೆ ಹೋಗಿ ನಾನು ರಸಮ್ಗೆಲ್ಲ ಇಟ್ಟೆ, ಮತ್ತು ಅವರು ಆಟ ಮಾಡಿಬಿಟ್ಟು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವರಪ್ಪನ ಜೊತೆ ಒಂದು ರೌಂಡ್ಗೆ ಹೋದ್ರು ಅವರು. ನೋಡಿ ಹಾಗೆ ಅಲ್ಲ ನಮ್ಮ ಎದುರುಗಡೆ ಬಿಲ್ಡಿಂಗು, ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಸ್ಟೆಪ್ಸ್ ಮೇಲಂತೂ ಅಲ್ಲಿ ಯಾರೂ ಇನ್ನೂ ಓಡಾಡಿಲ್ಲ ಅನಿಸುತ್ತೆ, ಅದಕ್ಕೆ ಹಂಗಾಗಿದೆ. ಐಸು ನೋಡಿ, ಆ ಡ್ರಾಪ್ ಬೀಳ್ಬೇಕಾದ್ರೇ ಫ್ರೀಸ್ ಆಗಿ ಐಸ್ ಆಗಿರೋದು, ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನಾನಂತೂ ಎಲ್ಲ ಕಡೆ ಮುಟ್ಕೊಂಡು ಬರ್ತಾಯಿದ್ದೆ. ಬನ್ನಿ ಹಾಗೆ ರಸಮ್ ಮಾಡಿಬಿಡೋಣ ಹೇಗೆ ಅಂತ ತೋರಿಸ್ತೀನಿ. ಸ್ವಲ್ಪ ಬೇಳೆ ತೊಳೆದಿಟ್ಕೋಬೇಕು, ಅದಾದಮೇಲೆ ಅದಕ್ಕೆ ಸಿಂಪಲ್ಲಾಗಿ ಬೇಳೆ ರಸ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಟೊಮೆಟೊ ರಸ ಮಾಡೋಣ ಸಿಂಪಲ್ಲಾಗಿ ಅಂದ್ಕೊಂಡೆ, ಬಟ್ ಅಷ್ಟರಲ್ಲಿ ಬರೀ ಅನ್ನಕ್ಕಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ಟೊಮೆಟೊ ಇದ್ರೆ ಏನಾದರೂ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಬೇಳೆ ತೊಳ್ಕೊಂಡಿದ್ದೀನಿ. 4 ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಹಾಕ್ಕೊಂಡಿದ್ದೀನಿ, ಕಟ್ ಮಾಡಿ ಹಾಕೋತಾ ಇಲ್ಲ ನೋಡಿ, ಈ ಥರ ಸಿಪ್ಪೆ ತೆಗೆದ್ಬಿಟ್ಟಿದ್ದೀನಿ. ಸ್ಟವ್ ಆನ್ ಮಾಡ್ಕೊಳ್ಳೋಣ. ಈ ಕುಕ್ಕರು ನಾನು ನನ್ನ ಹಸ್ಬೆಂಡ್ ಬಂದಾಗ ಕೊಟ್ಟು ಕಳಿಸಿದ್ದು, ಇಂಡಿಯಾದಿಂದ ಬಂದಾಗ. ತುಂಬಾ ಇಷ್ಟ, ತುಂಬಾ ಕ್ಯೂಟ್ ಆಗಿದೆ ಇದು. ಆ್ಯಕ್ಚುಲಿ ನಮಗೆ ಕಮ್ಮಿ ಕ್ವಾಂಟಿಟಿಲಿ ಏನು ಮಾಡ್ಕೋಬೇಕು ಅಂದರೆ ಚೆನ್ನಾಗಿರುತ್ತೆ. ಸ್ಟೀಲ್ ಕುಕ್ಕರು ನಾನು ಜಾಸ್ತಿ ಸ್ಟೀಲೇ ಯೂಸ್ ಮಾಡೋದು, ಆದರೆ ದೊಡ್ಡದು ಏನಾಯಿತು ಸ್ಟೀಲ್ ತುಂಬ ವೆಯ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡು ಬಂದೆ. 3 ಲೀಟರ್ಸ್ದು 5 ಲೀಟರ್ಸ್ದೆಲ್ಲ ತುಂಬ ವೆಯ್ಟ್ ಬರುತ್ತೆ, ವೆಯ್ಟ್ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೋಸ್ಕರ. ನೋಡಿ ಈ ಥರ ಸ್ಟವ್ ಆನ್ ಮಾಡಿಕೊಂಡು ಹಾಕೊಳ್ಳಿ, ಬೇಳೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಸ್ವಲ್ಪ ಅರ್ಶಿನ ಪುಡಿ ಎಲ್ಲದಕ್ಕೂ ಹಾಕೊಂಡ್ರೆ ಒಳ್ಳೇದೇನೆ, ಯಾಕಂದ್ರೆ ಈಗ ಎಷ್ಟೊಂದು ಜನ ಬರೀ ಹಾಲಲ್ಲಿ ಡೈಲಿ ಕುಡಿತಾರೆ, ಅದ್ರ ಬದಲು ಅಡುಗೆಗೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ರೆ ಒಳ್ಳೇದು. ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮ ಮನೇಲಿ ಅರ್ಶಿನ ಪುಡಿ ತಿನ್ನಬಾರ್ದು, ಜಾಂಡಿಸ್ ಬರುತ್ತೆ, ಜಾಸ್ತಿ ಯೂಸ್ ಮಾಡಬಾರ್ದು ಅಂತೆಲ್ಲ ಹೇಳೋರು. ಆ ಥರ ಎಲ್ಲ ಏನಿಲ್ಲ, ಒಂದು ತೊಟ್ಟು ಎಣ್ಣೆ, ಬೇಳೆ ಮತ್ತು ಟೊಮೆಟೊ ಎಲ್ಲ ತುಂಬ ಸಾಫ್ಟಾಗಿ ಬೆಂದರೆ ಚೆನ್ನಾಗಿರುತ್ತೆ. ಆದಷ್ಟು ನೀರು ಕಮ್ಮಿನೇ ಹಾಕೊಳ್ಳಿ, ಏನಕ್ಕಂದ್ರೆ ಎಲ್ಲ ಬೇಳೆ ಕೂಗಿದಾಗ ಎಲ್ಲ ಸೋರೋಗ್ಬಿಡತ್ತೆ ಹೊರಗಡೆ ಬಂದು, ಅದಕ್ಕೆ ಕಮ್ಮಿನೇ ಹಾಕೊಳ್ಳಿ. ಆಮೇಲೆ ಎಷ್ಟು ಬೇಕೋ ಅವಾಗ ಹೆಚ್ಚಿಸ್ಕೊಬೋದು ಬೇಕಾದ್ರೆ, ಮಸ್ಕೊಂಡಾದ್ಮೇಲೆ. ನೋಡಿ ನಾನು ತುಂಬಾ ಕಮ್ಮಿ ನೀರು ಹಾಕೊಂಡಿದ್ದೀನಿ. ನೆಕ್ಸ್ಟು ಅದು ಬೇಯಿಸ್ಕೊಂಡಾದ್ಮೇಲೆ ಮಸ್ಕೋಬೇಕು. ಮಸ್ಕೊಂಡು ಹೋಗ ಇದು ಜೀರಿಗೆ ಮತ್ತು ಮೆಣಸನ್ನ ಲೈಟಾಗಿ ಬೆಚ್ಚಗೆ ಮಾಡ್ಕೋಬೇಕು, ಹುರ್ಕೊಂಡು ಪುಡಿ ಮಾಡ್ಕೋಬೇಕು. ಇನ್ನು ಹಂಗೆ ಎತ್ತಿಟ್ಕೊಂಡಿದ್ದೀನಿ. ಮೆಣಸು ಇದ್ರಲ್ಲಿ 1/2 ಸ್ಪೂನ್ ತೊಗೊಂಡ್ರೆ ಜೀರಿಗೆ 1 ಸ್ಪೂನ್ ತೊಗೋಬೇಕು. ಜೀರಿಗೆ ಕಮ್ಮಿಯಾಗಿ ತೊಗೋಬೇಕು, ಯಾಕಂದರೆ ಇಲ್ಲಾಂದ್ರೆ ಸ್ವಲ್ಪ ಕಸರೆ ಥರ ಬಂದ್ಬಿಡುತ್ತೆ, ಕಹಿ ಕಹಿ ಥರ. ಒಗ್ಗರಣೆಗೆ ಸಾಸಿವೆ, ಇಂಗು ಮತ್ತು ಇದು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, ಜಜ್ಕೋಬೇಕು ಇದ್ರ ಹಾಗೆ ಇಟ್ಕೊಂಡಿದ್ದೀನಿ. ಜಜ್ಜಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಂಡಿರ್ತೀವಲ್ಲ ಇದನ್ನು ಹಾಕೋಬೇಕು. ನೆಕ್ಸ್ಟು ಇದಾದಮೇಲೆ ಮಸ್ಕೊಂಡಿರೋದು ಏನಿರುತ್ತೆ ಅದನ್ನು ಹಾಕಿ ಸ್ವಲ್ಪ ಹುಳಿ ನೋಡಿ ನೆನೆಸಿಟ್ಕೊಂಡಿದ್ದೀನಿ, ಹುಣಸೆ ಹುಳಿ. ಇದು ಸ್ವಲ್ಪ ಹುಳಿ ಸ್ವಲ್ಪ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಅಷ್ಟೇ ಮುಗೀತು ರಸಮ್. ಸಿಂಪಲ್ಲಾಗಿ ತುಂಬಾ ಬೇಗ ಆಗುತ್ತೆ. ನಾನು ನೋಡಿ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಇದಾಗಿದೆ. ಇದು ಹುರಿದು ಪುಡಿ ಮಾಡ್ಕೊಂಡೆ ಅಂದರೆ ಒಗ್ಗರಣೆ ಹಾಕೋತೀನಿ, ಅಷ್ಟೇ ರಸಮ್ ಆಗುತ್ತೆ. ವಿತಿನ್ 15 ಮಿನಿಟ್ಸಲ್ಲಿ ಅನ್ನ ರಸಮ್ ರೆಡಿ ಆಗಿಬಿಡುತ್ತೆ. ಇದು ಬೇಳೆ ಎಲ್ಲ ಈ ಥರ ಮಸ್ಕೋತಾ ಇದ್ದೀನಿ, ಬೇಳೆ ಟೊಮೆಟೊ ಇದೆಲ್ಲ ಚೆನ್ನಾಗಿ ಮ್ಯಾಶ್ ಆಗೋಯಿತು. ಇದು ಚೆನ್ನಾಗಿ ನುಣ್ಣಗೆ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕೋಬೇಕು. ನಾನು ತುಂಬ ಥರನೇ ರಸಮ್ ಮಾಡ್ತೀನಿ, ಬಟ್ ಇದೇನಂದರೆ ಬೇರೆ ಏನು ಸಾರಿ ಇರಲಿಲ್ಲ, ಬರೀ ಅನ್ನ ರಸಮೇ ತಿನ್ನೋದ್ರಿಂದ ಸ್ವಲ್ಪ ತಿಕ್ಕಾಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಬೇಳೆ ರಸಮ್ ಮಾಡ್ತಾ ಇರೋದು. ನೋಡಿ ಚೆನ್ನಾಗಿ ಮ್ಯಾಶ್ ಆಗಿದೆ. ಇವಾಗ ಇದು ಹುಣಸೆ ಹುಳಿ ಸ್ವಲ್ಪ ಹಾಕೋಬೇಕು. ಹುಣಸೆ ಹುಳಿ ಹಾಕ್ಕೊಂಡು ಇವಾಗಲೇ ಒಂದೇ ಸರಿ ನಾನು ಉಪ್ಪು ಎಷ್ಟು ಬೇಕೋ ರುಚಿಗೆ ಅಷ್ಟನ್ನು ಹಾಕೊಂಡ್ಬಿಟ್ಟೆ. ಅದಾದಮೇಲೆ ಹಾಕಿ ಇವಾಗ ಒಗ್ಗರಣೆ ಮಾಡಬೇಕು ಅಷ್ಟೇ. ಇದಿಷ್ಟು ಹಾಕಿ ಕಲಸ್ಕೊಂಡು
ಈಗ ಒಗ್ಗರಣೆ ಒಗ್ಗರಣೆಗೆ ನೋಡಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿಕೊಂಡೆ ಕುಟ್ಟಿ, ಮತ್ತು ಒಣಮೆಣಸಿನ್ಕಾಯಿ ಮತ್ತು ಇದು ಜೀರಿಗೆ ಮೆಣಸು ಕೂಡ ಪುಡಿ ಮಾಡಿಕೊಂಡೆ ಹುರಿದ್ಬಿಟ್ಟು. ಎಣ್ಣೆ ಇಟ್ಬಿಟ್ಟು ಸ್ವಲ್ಪ ಸಾಸಿವೆ ಮತ್ತು ಇಂಗು ಸ್ವಲ್ಪ ಹಾಕ್ತೀನಿ. ಅದಾದಮೇಲೆ ಬೆಳ್ಳುಳ್ಳಿ, ಬೆಳ್ಳುಳ್ಳಿನ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು ಯಾವಾಗ್ಲೂ, ಅದು ನೀಟಾಗಿ ರೋಸ್ಟ್ ಆದ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ತುಂಬಾ ಕಾಸ್ಟ್ಲಿ, ಅದಕ್ಕೆ ಒಂದು ನಾನು ನಾಲ್ಕೇ ಹಾಕೋತೀನಿ. ನೀವು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಚೆನ್ನಾಗೇನೆ ಚೆನ್ನಾಗಿರುತ್ತೆ. ಆಯಿತು ಅಂತ ಹೇಳ್ಬಿಟ್ಟು ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ಸ್ವಲ್ಪ ಈ ಜೀರಿಗೆ ಮೆಣಸು ಪುಡಿ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಇದ್ರ ಮೇಲೆ ಹಾಕೋಬೋದು ಬೇಳೆ ಮೇಲೆ, ಬಟ್ ನಾನು ಸುಮ್ಮನೆ ಇದ್ರ ಮೇಲೆ ಹಾಕ್ಕೊಂಡು ಒಂದೇ ಒಂದು ಸರಿ ಈ ಥರ ಹುರಿದ್ಬಿಟ್ಟು ಬೇಳೆದು ನೋಡಿ ಏನು ಬೇಳೆ ಬೇಯಿಸಿಟ್ಕೊಂಡಿದ್ದಲ್ಲ ಅದನ್ನು ಹಾಕುತ್ತಾ ಇದ್ದೀನಿ ಅಷ್ಟೇ. ಅದೇ ಪಾತ್ರಕ್ಕೆ ಸ್ವಲ್ಪ ಎಷ್ಟು ನೀರು ಬೇಕೋ ಅದನ್ನು ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ, ರಸಮ್ ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತಲ್ವ, ಅದಕ್ಕೆ ಹಾಕ್ಕೊಂಡು ಲಾಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಅಷ್ಟೇ ಬೇಳೆ ರಸಮ್ ರೆಡಿ. ತುಂಬಾ ಚೆನ್ನಾಗಿರುತ್ತೆ. ಬಟ್ ಅದು ತಿಂದ್ವಿ, ಅದಾದಮೇಲೆ ನೆಕ್ಸ್ಟ್ ಡೇ ಅಷ್ಟರಲ್ಲಿ ಎಲ್ಲರೂ ಆರಾಮ ಆಗಿಬಿಟ್ಟಿದ್ವಿ. ಸೊ ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ. ಟ್ರೈ ಮಾಡಿ ನೋಡಿ ನೀವು ಕೂಡ. ಸರಿ, ಅಷ್ಟರಲ್ಲಿ ಅವ್ರಿಗೆ ಹೊರಗಡೆ ಹೋಗಿದ್ರಲ್ಲ ಮಕ್ಕಳನ್ನ ಕರ್ಕೊಂಡು, ಬರ್ತಾ ಕಬಾಬ್ ಮತ್ತು ಇದು ಏನದು ಮಶ್ರೂಮ್ ಮಂಚೂರಿನ ಗೋಬಿ ಮಂಚೂರಿ ತೊಗೊಂಡು ಬಂದಿದ್ದರು. ಅಷ್ಟೇ ಫ್ರೆಂಡ್ಸ್, ಇವತ್ತಿಂದು ಈ ವಿಡಿಯೋ ಹಿಂಗೆ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಈ ವೆದರೆಲ್ಲ ನೋಡಿ, ನೀವು ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೋತೀನಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು, ಬಾಯ್.